ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ, ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ಈ ವ್ಲಾಗನ್ನು ನಾನಿಲ್ಲಿ ಶುರು ಮಾಡ್ತಿದ್ದೇನೆ. ನಿಮ್ಗೆ ಗೊತ್ತಿದ್ದ ಹಾಗೆ ನನಗೆ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ. ಇವತ್ತು ನಾನು ನಿಮಗೆ ಓಲ್ಡ್ ಟೊಮ್ಯಾಟೋ ಪ್ಲ್ಯಾಂಟ್ ಸಪೋರ್ಟರಿಂದ ಹೇಗೆ ನೀವು ಪ್ಲ್ಯಾಂಟ್ ಸ್ಟ್ಯಾಂಡ್ ಮಾಡ್ಬೋದಂತ ತೋರಿಸ್ತೇನೆ. ನನ್ನ ಹತ್ರ ಈ ಓಲ್ಡ್ ಟೊಮ್ಯಾಟೋ ಪ್ಲ್ಯಾಂಟ್ ಸಪೋರ್ಟರ್ಸ್ ತುಂಬ ಇತ್ತು. ಸೊ ಇದನ್ನು ನೀವು ಹೇಗೆ ರಿಯೂಸ್ ಮಾಡ್ಬೋದು ಅಂತ ನಾನು ಇವತ್ತು ತೋರಿಸ್ತೇನೆ, ಬನ್ನಿ. ಇದು ಟೊಮ್ಯಾಟೊ ಸಪೋರ್ಟರ್ಸ್, ಇದರಲ್ಲಿ ಹೀಗೆ ನಾವು ಪಾಟ್ಸನ್ನು ಇಡ್ಬೋದು. ಸೊ ಇದಕ್ಕೆ ಸ್ವಲ್ಪ ನಾವು ಚೇಂಜಸ್ ಮಾಡಬೇಕು. ಈ ಟಿಪ್ ಉಂಟಲ್ಲ, ಅದನ್ನು ಟ್ವಿಸ್ಟ್ ಮಾಡಿ ಹೀಗೆ ಸರ್ಕಲ್ ಥರ ಮಾಡಿದರೆ ಚೆಂದ ಕಾಣ್ತದೆ. ಸೊ ಅದನ್ನೆಲ್ಲ ನಾವು ಸರ್ಕಲ್ ಥರ ಮಾಡಬೇಕು ಎಂಡ್ಸನ್ನು. ನೀವಿರು ನೋಡೋ ಹಾಗೆ ಈ ಪ್ಲ್ಯಾಂಟ್ ಸ್ಟ್ಯಾಂಡ್ ತುಂಬ ಓಲ್ಡ್, ಅದು ತುಕ್ಕಿ ಹಿಡಿದಿದೆ. ಸೊ ಅದಕ್ಕೆ ನಾವು ಪೇಂಟ್ ಯೂಸ್ ಮಾಡಬೇಕು. ಇಲ್ಲಿ ನಾನು ಸ್ಪ್ರೇ ಪೇಂಟ್ ಯೂಸ್ ಮಾಡಿದ್ದೇನೆ, ಸಿಲ್ವರ್ ಕಲರ್ ಸ್ಪ್ರೇ ಪೇಂಟ್ ಯೂಸ್ ಮಾಡಿದ್ದೇನೆ. ಎರಡು ಮೂರು ಲೇಯರ್ ಸ್ಪ್ರೇ ಪೇಂಟ್ ಬೇಕಾಗ್ತದೆ ಇದು ಎಲ್ಲ ಕವರ್ ಮಾಡಲಿಕ್ಕೆ. ಸೊ ಮಿಡ್ಲಲ್ಲಿ ಡ್ರೈ ಆಗಲಿಕ್ಕೆ ಅದನ್ನು ಬಿಡಬೇಕು. ಈಗ ನಾನು ಈ ಫ್ಲವರ್ ಪಾಟನ್ನು ಅರೇಂಜ್ ಮಾಡ್ತಿದ್ದೇನೆ. ಡಿಫ್ರೆಂಟ್ ಕಲರ್ಸ್ ತಗೊಂಡಿದ್ದೇನೆ, ಕಾಂಟ್ರಾಸ್ಟ್ ಕಲರ್, ಮತ್ತು ಮಿಡ್ಲಲ್ಲಿ ಒಂದು ಆಕ್ಸೆಂಟ್ ಪ್ಲ್ಯಾಂಟನ್ನು ಹಾಕ್ತಿದ್ದೇನೆ. ನೋಡಿ, ಇದು ನೀವು, ಇದು ಆಕ್ಸೆಂಟ್ ಪ್ಯಾಂಟ್. ಈಸಿಯಾಗಿ ನೀವು ಹೇಗೆ ಇದನ್ನು ಅರೇಂಜ್ ಮಾಡ್ಬೋದು ಅಂತ ನಾನೀಗ ತೋರಿಸ್ತೇನೆ. ನೋಡಿ, ಇದು ಆಕ್ಸೆಂಟ್ ಪ್ಲ್ಯಾಂಟ್ ವಿತ್ ಪಾಟ್. ಇದನ್ನು ಗಟ್ಟಿಯಾಗಿ ಪ್ರೆಸ್ ಮಾಡಿ ಈ ಸಾಯಿಲಲ್ಲಿ, ಆಗ ನಿಮಗೆ ಅದರದ್ದು ಎಷ್ಟು ಡೀಪ್ ಉಂಟು ಅದು ಅಲ್ಲಿ ಅಚ್ಚು ನಿಮಗೆ ಸಿಗ್ತದೆ. ನಂತರ ಈ ಆಕ್ಸೆಂಟ್ ಪ್ಲ್ಯಾಂಟನ್ನು ಇದರಲ್ಲಿ ಹಾಕಿದರೆ ಆಯಿತು. ನೋಡಿ, ಪರ್ಫೆಕ್ಟ್ ಫಿಟ್ ಆಗ್ತದೆ. ಹೀಗೆ ನಾನು ಎಲ್ಲ ಫ್ಲವರಿಂಗ್ ಪ್ಲ್ಯಾಂಟ್ಸನ್ನು ಈ ಪಾಟಲ್ಲಿ ಅರೇಂಜ್ ಮಾಡ್ತಾ ಇದ್ದೇನೆ. ಕಾಂಟ್ರಾಸ್ಟ್ ಕಲರ್ ಫ್ಲವರಿಂಗ್ ಪ್ಲ್ಯಾಂಟ್ಸನ್ನು ಇಲ್ಲಿ ನಾನು ತಗೊಂಡಿದ್ದೇನೆ, ಯಾಕಂದರೆ ನಂತರ ಅದು ತುಂಬ ಚೆಂದ ಕಾಣ್ತದೆ. ಹೀಗೆ ಅರೇಂಜ್ ಮಾಡಿದ ಪಾಟ್ಸ್ ನಿಮಗೆ ಅಂಗಡಿಯಲ್ಲಿ ಸಹ ಸಿಗ್ತದೆ, ಬಟ್ ಇಟ್ಸ್ ಟೂ ಎಕ್ಸ್ಪೆನ್ಸಿವ್. $40 ಇಂದ $50 ಇರ್ಬೋದು, ಡಿಪೆಂಡಿಂಗ್ ಅಮೌನ್ ದ ಸೈಜ್ ಆಫ್ ದ ಪಾಟ್. ಬಟ್ ನೀವು ಇಂಡಿವಿಜುವಲ್ ಆಗಿ ಹೀಗೆ ಕಲರ್ ಕಲರ್ ಪ್ಲ್ಯಾಂಟ್ಸ್ ತಗೊಂಡು ಹೀಗೆ ನೀವು ಪಾಟ್ ಮನೆಯಲ್ಲಿ ಮಾಡಿದರೆ ನಿಮಗೆ ಚೀಪಲ್ಲಿ ಆಗ್ತದೆ. ಒಂದು $15-$20 ನಿಮ್ಮದು ಫುಲ್ ಪಾಟ್ ಇದು ಕಂಪ್ಲೀಟ್ ಆಗ್ತದೆ. ಈಗ ನಮ್ಮದು ಪ್ಲ್ಯಾಂಟ್ ಸ್ಟ್ಯಾಂಡ್ ಕೂಡ ಡ್ರೈ ಆಗಿ ರೆಡಿ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಫ್ರಂಟ್ ಡೋರ್ ಹತ್ರ ನಾನು ಇಟ್ಟಿದ್ದೇನೆ. ಈಗ ಈ ಪಾಟ್ಸನ್ನು ಇದರಲ್ಲಿ ನಾನು ಹಾಕ್ತಾ ಇದ್ದೇನೆ. ನೋಡಿ, ಎಷ್ಟು ಚೆಂದ ಕಾಣ್ತದೆ ನೋಡಿ. ಹೀಗೆ ನೀವು ಈ ಪ್ಲ್ಯಾಂಟ್ ಸ್ಟ್ಯಾಂಡನ್ನು ಹೊರಗೆ ಇಡ್ಬೋದು ಡೋರ್ ಹತ್ರ, ಇಲ್ಲದಿದ್ರೆ ಇಂಡೋರ್ ಪ್ಲ್ಯಾಂಟ್ಸ್ ಕೂಡ ಮನೆ ಒಳಗೆ ನೀವು ಅರೇಂಜ್ ಮಾಡ್ಬೋದು. ಈ ಪ್ಲ್ಯಾಂಟ್ ಸ್ಟ್ಯಾಂಡಲ್ಲಿ ನೀರು ಹಾಕಲಿಕ್ಕೆ ಸಹ ತುಂಬ ಈಸಿ. ಮಿಡ್ಲಲ್ಲಿ ಒಳ್ಳೆ ಗ್ಯಾಪ್ ಉಂಟು, ಸೊ ಮೇಲಿನ ಪಾಟಿಗೂ ಕೆಳಗಿನ ಪಾಟಿಗೂ ನೀರು ಹಾಕಲಿಕ್ಕೆ ತುಂಬ ಈಸಿ ಆಗ್ತದೆ. ಇದರಲ್ಲ ಓಲ್ಡ್ ಟೊಮ್ಯಾಟೊ ಪ್ಲ್ಯಾಂಟ್ ಸಪೋರ್ಟರಿಂದ ನೀವು ಹೇಗೆ ಪ್ಲ್ಯಾಂಟ್ ಸ್ಟ್ಯಾಂಡ್ ಮಾಡ್ಬೋದಂತ, ನಿಮಗೆ ಈ ನನ್ನ ವ್ಲಾಗ್ ಹೇಗೆ ಅನಿಸಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇನ್ನು ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.